ರಾಜಕೀಯಕ್ಕಾಗಿ ಹೋಗ್ತಾರೆ. ಪೇಜಾವರ ಶ್ರೀಗಳು ವೈದಿಕತೆ ಉಳಿಸುವುದಕ್ಕಾಗಿ, ಬ್ರಾಹ್ಮಣತ್ವ ಉಳಿಸಿಕೊಳ್ಳುವುದಕ್ಕಾಗಿ, ರಾಜಕೀಯಕ್ಕಾಗಿ ದಲಿತರ ಮನೆಗೆ ಹೋಗ್ತಾರೆ. ಲಿಂಗಾಯತ ಸ್ವಾಮಿಗಳು ಹೋಗೋದು ಇವತ್ತಲ್ಲ, ಈ ಧರ್ಮ ಸ್ಥಾಪನೆ ಮಾಡಿರೋದೇ ದಲಿತರಿಗಾಗಿ, ದಲಿತರಿಗೋಸ್ಕರ ಲಿಂಗಾಯತ ಧರ್ಮ ಹುಟ್ಟಿರೋದು. ಬಸವಣ್ಣನವರು ಅವತ್ತೇ ಎಲ್ಲರ ಮನೆಯಲ್ಲಿ ಪ್ರಸಾದ ಮಾಡಿದ್ದಾರೆ. ಆ ಒಂದು ಪರಂಪರೆಯನ್ನು ಒಟ್ಕೊಂಡು ಹೊರಟಿದ್ದೇವೆ ಹೊರತು ಲಿಂಗಾಯತ ಸ್ವಾಮಿಗಳು ಫ್ಯಾಷನ್ ಆಗಿ ಯಾರ ಹತ್ರ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ. ನಮ್ಮ ಧರ್ಮದ ಸಿದ್ಧಾಂತವೇ ಲಿಂಗಾಯತರ ಮನೆಗಳಲ್ಲಿ, ಲಿಂಗಾಯತ ಧರ್ಮವೇ ದಲಿತರ ಮನೆಗಳಲ್ಲಿ ಪ್ರಸಾದ ಸಿಗು. ಬಸವಣ್ಣನವರು ಅವತ್ತೇ ಸ್ವೀಕರಿಸಿದ್ದಾರೆ. ಮಾದಾರ ಚೆನ್ನೈನ ಮನೆಯಲ್ಲಿ ಉಂಡ ಕಾರಣ ವೇದ ನಡೆಗಿತ್ತು ಅಂತ ಹೇಳ್ತಾರೆ. ಹಾಗಾಗಿ ಲಿಂಗಾಯತ ಸ್ವಾಮಿಗಳು ಫ್ಯಾಷನ್ಗಾಗಿ ಪ್ರಚಾರಕ್ಕಾಗಿ ಬರೋದಿಲ್ಲ. ಅವರ ಧರ್ಮ ಅನ್ನತಕ್ಕಂಥದ್ದು ಹೃದಯ ಪರಿವರ್ತನೆಯ ವ್ಯವಸ್ಥೆ. ಅವರನ್ನೆಲ್ಲರನ್ನು ಪ್ರೀತಿಗೆ ತೆಗೆದುಕೊಂಡಿದ್ದೇವೆ. ಮುಂದೆ ಅವರು ಆ ಪ್ರೀತಿಯನ್ನು ಪಟ್ಟು ಅವರು ಧರ್ಮ ಸ್ವೀಕರಿಸಿದರೆ ಅದನ್ನು ಅದಕ್ಕೂ ನಾವು ತಯಾರಿದ್ದೇವೆ. ಅದು ಧರ್ಮ ಅನ್ನತಕ್ಕಂಥದ್ದು ಒತ್ತಾಯ ಪೂರ್ವಕವಾಗಿರ್ತಕ್ಕಂಥದ್ದೇ ಇಲ್ಲ, ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾರು ತಪ್ಪಿಸೋದಿಲ್ಲ. ಧರ್ಮ ಅನ್ನತಕ್ಕಂಥದ್ದು ಹೃದಯ ಪರಿವರ್ತನೆಯ ಕೆಲಸ ಕಾರ್ಯಗಳು, ಒತ್ತಾಯದಿಂದ ಮಾಡತಕ್ಕಂಥದ್ದು ಧರ್ಮ ಕಾರ್ಯವಲ್ಲ. ಇವತ್ತು ನಾನು ಪ್ರೀತಿಯಿಂದ ಬಂದಿದ್ದೇನೆ ಹೊರತು ಪ್ರಚಾರಕ್ಕಾಗಿ ಬಂದಿಲ್ಲ ಇಲ್ಲಿ. ದಿನಾ ಮಾಡ್ತಾ ಇದ್ದೇನೆ. ನಮಗೆ ದಿನಾ ಟಿವಿ ಅವರು ಸಿಗೋದಿಲ್ಲ, ಏನ್ ಮಾಡೋದು. ನಾವು ಪ್ರಚಾರ ಮಾಡ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಇವರು ಎಲ್ಲರೂ ಕರೆದಿದ್ದಾರೆ ಅಂತೇಳಿ ಮಾತನಾಡ್ತಾರೆ.